ಸಿಕ್ಕೆ ಬಿತ್ತು. ಬೆಂಗಳೂರಿನಲ್ಲಿ ಕಾಣೆಯಾಗಿದ್ದ 8 ಕೋಟಿಯ ಶ್ವಾನ, 8 ಕೋಟಿಯ ಶ್ವಾನದ ಮಾಹಿತಿಯನ್ನು ನೀಡಿದ್ರೆ 1 ಲಕ್ಷ ಬಹುಮಾನ. ಸೊ ಇದನ್ನ ಮಾಲೀಕರು ಅನೌನ್ಸ್ ಮಾಡಿರ್ತಾರೆ, 8 ಕೋಟಿ ಶ್ವಾನವನ್ನು ಕಾಂಪೌಂಡ್ ಗೇಟಲ್ಲಿ ಕಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಆ 8 ಕೋಟಿ ಶ್ವಾನವನ್ನು ಕದ್ದೊಯ್ತಾರೆ. ಸೊ ಈ ಸಂದರ್ಭದಲ್ಲಿ ಮಾಲೀಕ ಸತೀಶ್ ಬಹುಮಾನವನ್ನು ಘೋಷಣೆ ಮಾಡಿರ್ತಾರೆ, ಶ್ವಾನ ಸಿಕ್ಕ ತಕ್ಷಣ 1 ಲಕ್ಷ ಬಹುಮಾನ ಅಂತ. ಸೊ ಈಗ ಶ್ವಾನ ಏನೋ ಸಿಕ್ಕಿದೆ, ಹಾಗಾದರೆ 1 ಲಕ್ಷ ಬಹುಮಾನ ತಲುಪಬೇಕಾದವ್ರಿಗೆ ತಲುಪ್ತಾ ಇದೆಯಾ? ಕಳೆದ 3 ತಿಂಗಳ ಹಿಂದೆಯೇ ಕಾಣೆಯಾಗಿತ್ತು 8 ಕೋಟಿಯ ಶ್ವಾನ. ಆಟೋ ಚಾಲಕ ಉದಯ್ ಕುಮಾರ್ ಎಂಬುವರಿಗೆ ರಸ್ತೆಯಲ್ಲಿ ಸಿಕ್ಕಿತ್ತಂತೆ. ಮಾಲೀಕರಿಲ್ಲದ ಕಾರಣ ಮನೆಗೆ ತೆಗೆದುಕೊಂಡು ಹೋಗಿ ಸಾಕಿರ್ತಾರೆ ಉದಯ್. 10 ದಿನಗಳ ಹಿಂದಷ್ಟೇ ಶ್ವಾನ ನಾಪತ್ತೆ ಅಂತ ದೂರು ನೀಡಿರ್ತಾರೆ ಮಾಲೀಕ ಸತೀಶ್. ಮಾಧ್ಯಮಗಳಲ್ಲಿ ವರದಿಯನ್ನು ನೋಡಿ ಪೊಲೀಸ್ ಠಾಣೆಗೆ ಶ್ವಾನವನ್ನು ಕರೆತರ್ತಾರೆ ಉದಯ್. 3 ತಿಂಗಳು ಶ್ವಾನ ನೋಡಿಕೊಂಡಿದ್ದಾಗಿ ಉದಯ್ ಕುಮಾರ್ ಈಗ ಹೇಳಿಕೆ ನೀಡಿದ್ದಾರೆ. ಘೋಷಣೆಯಂತೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತಾರ ಹಾಗಾದ್ರೆ ಸತೀಶ್? ಸೊ 8 ಕೋಟಿ ರೂಪಾಯಿ ಶ್ವಾನ. ಸತೀಶ್ ಮಾಲೀಕರು ಮನೆ ಕಾಂಪೌಂಡಿಗೆ ಕಟ್ಟಿರ್ತಾರೆ, ಯಾರೋ ಖದೀಮರು ಎತ್ಕೊಂಡು ಹೋಗಿರ್ಬೋದು ಅನ್ನುವಂಥ ಅನುಮಾನ ಸತೀಶ್ದಾಗಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಉದಯ್ ಅನ್ನೋರು ದಾರಿಯಲ್ಲಿ ಸಿಕ್ಕಂತಹ ಈ ಶ್ವಾನವನ್ನು 3 ತಿಂಗಳಿಂದ ಜೋಪಾನ ಮಾಡಿದ್ದಾರೆ ಅನ್ನೋದು ವಿಷಯ. ಬಟ್ ಈಗ ಸತೀಶ್ ಅವ್ರಿಗೆ 3 ತಿಂಗಳ ಹಿಂದೆ ಕಳವಾಗಿದ್ದಂಥ ಈ ನಾಯಿಯನ್ನು ಹುಡುಕಿ ಕೊಟ್ಟವ್ರಿಗೆ 1 ಲಕ್ಷ ಬಹುಮಾನ ಅನ್ನುವಂಥ ಘೋಷಣೆಯನ್ನು ಸತೀಶ್ ಮಾಡಿರ್ತಾರೆ. ಹಾಗಾದರೆ ಈಗ ಉದಯ್ ಅವ್ರಿಗೆ 1 ಲಕ್ಷ ಬಹುಮಾನ ಸಿಗುತ್ತಾ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸತೀಶ್ ಅವರೇ ಉತ್ತರ ಕೊಡಬೇಕು. ಬಟ್ ಫೋನ್ ಕಾಲ್ಗೂ ಸಿಗ್ತಿಲ್ವಂತೆ ಸತೀಶ್ ಅವರು, ಇದು ಸದ್ಯದ ಮಾಹಿತಿ. ನೋಡೋಣ, ವರದಿ ನೋಡಿ ಪೊಲೀಸ್ ಠಾಣೆಗೆ ಶ್ವಾನವನ್ನು ಕರೆತಂದಿರ್ತಾರೆ ಉದಯ್. ಮನೆಗೆ ಕಾಂಪೌಂಡಿಗೆ ಕಟ್ಟಿದ್ವಿ ನಾವು, ಇದ್ದಕ್ಕಿದ್ದಂತೆ ಆ 8 ಕೋಟಿಯ ನಾಯಿನ ಅಪತ್ತೆಯಾಗಿತ್ತು ಅನ್ನುವಂತಹ ದೂರನ್ನು ಕಳೆದ ಕೆಲ ದಿನಗಳ ಹಿಂದಷ್ಟೇ ನೀಡಿರ್ತಾರೆ ಸತೀಶ್. ಸೊ ಅದೆಲ್ಲದರ ಜೊತೆಗೆ ನಮ್ಮ ಪ್ರೀತಿಯ ನಾಯಿ ಮುದ್ದಿನ ನಾಯಿ ಅದನ್ನು ಹುಡುಕೊಟ್ಟೋರಿಗೆ 1 ಲಕ್ಷ ಬಹುಮಾನ ಅಂತ ಘೋಷಣೆಯೇನೋ ಮಾಡ್ತಾರೆ. ಘೋಷಣೆ ಮಾಡಿದ್ದಾಯಿತು, ಈಗ ನಾಯಿ ಕೂಡ ಸಿಕ್ಕಿದೆ. ಸೊ ಮುಂದಿನ ಭಾಗ 1 ಲಕ್ಷ ಬಹುಮಾನ ಉದಯ್ ಅವರಿಗೆ ಸಿಗುತ್ತೆ, ಅದಕ್ಕೆ ಸತೀಶ್ ಉತ್ತರ ಕೊಡ್ತಾರೆ.